ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ವಿನಯ್ ಜಾಲ್ಸೂರು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಶ್ರೀ ಕುಕ್ಕೆಲಿಂಗ ದೇವರು ಶ್ರೀ ಕಾಲಭೈರವ ದೇವರು ಶ್ರೀ ಚಂದ್ರಮೌಳೀಶ್ವರ ದೇವರುಗಳಿಗೆ ನಿತ್ಯ ಮೂರು ಹೊತ್ತು ಪೂಜೆ ಹಾಗೂ ನೈವೇದ್ಯ ನೆರವೇರಿಸಬೇಕೆಂದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಇತರಕ್ಷಣಾ ವೇದಿಕೆಯ ಮಹೇಶ್ ಭಟ್ ಕರಿಕಳ ಆಗ್ರಹಿಸಿದ್ದಾರೆ ಅವರು ಸುಬ್ರಹ್ಮಣ್ಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ನಂಬರ್ ಒನ್ ದೇವಸ್ಥಾನವಾಗಿರುವ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದಿನಂಪ್ರತಿ ಸಾವಿರಾರು ಭಕ್ತರು ಆಗಮಿಸುತ್ತಿರುತ್ತಾರೆ ಆದರೆ ಇಲ್ಲಿ ನಡೆಸುವ ಪೂಜೆಗಳಲ್ಲಿ ಬಹಳಷ್ಟು ನ್ಯೂನತೆಗಳಿವೆ ಎಂದು ಆರೋಪಿಸಿದರು ಪರಿವಾರ ದೇವರುಗಳಾದ ಕಾಲಭೈರವ ಕುಕ್ಕೆಲಿಂಗ ದೇವರು ಶ್ರೀ ಚಂದ್ರಮೌಳೀಶ್ವರ ದೇವರುಗಳಿಗೆ 1980ರ ದಿಟ್ಟಂನಲ್ಲಿ ಮೂರು ಹೊತ್ತು ಪೂಜೆ ನೈವೇದ್ಯ ಮಾಡಿಸಬೇಕೆಂದು ಸ್ಪಷ್ಟವಾದ ನಿರ್ದೇಶನವಿದ್ದು ಈ ಹಿಂದಿನ ವ್ಯವಸ್ಥಾಪನಾ ಸಮಿತಿ ಆಡಳಿತದಲ್ಲಿರುವಾಗ ನಡೆಯುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಮೂರು ಹೊತ್ತಿನ ಬದಲಾಗಿ ಒಂದು ಹೊತ್ತಿನ ಪೂಜೆಯನ್ನು ಮಾತ್ರವೇ ನಡೆಸಲಾಗುತ್ತಿದೆ ಎಂದು ಗೊತ್ತಾಗಿದೆ ಅಷ್ಟಮಂಗಲ ಪ್ರಶ್ನೆಯಲ್ಲೂ ಈ ಬಗ್ಗೆ ಉಲ್ಲೇಖ ಕಂಡುಬಂದಿದೆ ಅಕ್ಕಿ ನೈವೇದ್ಯ ಮಾಡಬಾರದು ಅನ್ನ ನೈವೇದ್ಯ ಮಾಡಬೇಕು ಎಂದು ಹೇಳಲಾಗಿತ್ತು ಇದೀಗ ನಿಯಮದಂತೆ ಪೂಜೆ ನಡೆಯದಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಇದಕ್ಕೆ ಸಂಬಂಧಪಟ್ಟ ಅರ್ಚಕರನ್ನು ಕರ್ತವ್ಯದಿಂದ ವಜಾ ಮಾಡಬೇಕೆಂದು ಅವರು ಆಗ್ರಹಿಸಿದ್ದಾರೆ ಧಾರ್ಮಿಕ ದತ್ತಿ ಹಾಗೂ ಮುಜರಾಯಿ ಇಲಾಖೆಯಲ್ಲಿ ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದ್ದು ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದರು ಇತರಕ್ಷಣಾ ವೇದಿಕೆಯ ಶ್ರೀನಾಥ್ ಪ್ರಶಾಂತ್ ಭಟ್ ಮಾಣಿಲ ಮತ್ತಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸುಳ್ಯ ತಾಲೂಕಿನ ಮಂಡೆಕೋಲು ಗ್ರಾಮದ ಗಡಿ ಭಾಗದ ಕನ್ಯಾನ ಮೂಲಕ ಕಲ್ಲಡ್ಕ ಪೆರಾಜ ಪ್ರದೇಶಗಳನ್ನು ಸಂಪರ್ಕಿಸುವ ರಸ್ತೆ ಅವ್ಯವಸ್ಥೆ ಬಗ್ಗೆ ಗುರುವಾರ ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪವಾಗಿದ್ದು ಸೂಕ್ತ ಅನುದಾನದ ಭರವಸೆಯನ್ನು ಸರ್ಕಾರ ನೀಡಿದೆ ಬೆಂಗಳೂರು ಮೂಲದ ವಿಧಾನ ಪರಿಷತ್ ಸದಸ್ಯ ಪಿ ಮುನಿರಾಜು ಗೌಡ ಅವರು ವಿಷಯ ಪ್ರಸ್ತಾಪಿಸಿ ಮಂಡೆಕೋಲು ಅಡೂರು ಮುಖ್ಯ ರಸ್ತೆಯಿಂದ ಕೇರಳ ಗಡಿ ಪ್ರದೇಶ ಪರಪ್ಪ ಅಕ್ಕಪ್ಪಾಡಿ ಪ್ರದೇಶವನ್ನು ಸಂಪರ್ಕಿಸುವ ಕಲ್ಲಡ್ಕ ಪೆರಾಜ ಪರಿಸರದ ಸುಮಾರು 3 ಕಿಲೋಮೀಟರ್ ರಸ್ತೆ ಇನ್ನೂ ಕಚ್ಚಾ ರಸ್ತೆಯಾಗಿಯೇ ಉಳಿದುಕೊಂಡಿದೆ ಮಳೆಗಾಲದಲ್ಲಿ ಈ ಭಾಗದ ಸಂಚಾರ ಸಂಪೂರ್ಣ ಬಂದ್ ಆಗುತ್ತಿದೆ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಚಿಕಿತ್ಸೆಗೆ ತೆರಳುವವರಿಗೆ ತೀರಾ ಅನಾನುಕೂಲ ಆಗುತ್ತಿದೆ ಎಂದು ಪರಿಷತ್ನ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದರು ಈ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರಪ್ಪ ಉತ್ತರ ನೀಡಬೇಕಿತ್ತು ಆದರೆ ಅವರ ಪರವಾಗಿ ಸದನದ ಸಭಾನಾಯಕ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಉತ್ತರ ನೀಡಿ ಈ ಭಾಗದ ಅಭಿವೃದ್ಧಿಗೆ ಆದ್ಯತೆಯ ನೆಲೆಯಲ್ಲಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಮಂಡೆಕೋಲು ಗ್ರಾಮದ ಗಡಿ ಭಾಗವಾದ ಕಲ್ಲಡ್ಕ ಪೆರಾಜ ಅಕ್ಕಪ್ಪಾಡಿ ಕಾಯರ್ತೋಡಿ ಪರಿಸರದ ರಸ್ತೆಗಳು ಇನ್ನೂ ಕಚ್ಚಾ ರಸ್ತೆಗಳಾಗಿಯೇ ಉಳಿದುಕೊಂಡಿವೆ ಈ ಭಾಗದಲ್ಲಿ ಸುಮಾರು 200ಕ್ಕೂ ಅಧಿಕ ಮಂದಿ ಎಸ್ಸಿ ಎಸ್ಟಿ ಹಾಗೂ ಇತರ ಹಿಂದುಳಿದ ವರ್ಗದ ಜನಾಂಗದವರು ವಾಸಿಸುತ್ತಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಕಾಡಾನೆಗಳ ವಿಪರೀತ ಕಾಟದಿಂದ ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ ಮಳೆಗಾಲದ ಅವಧಿಯಲ್ಲಿ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗುವ ಪರಿಸ್ಥಿತಿ ಇದೆ ಈ ಬಗ್ಗೆ 16 ಬಾರಿ ಮನವಿ ಸಲ್ಲಿಸಿದರೂ ಸಣ್ಣ ಮೊತ್ತದ ಅನುದಾನ ಮಾತ್ರ ಬಿಡುಗಡೆಯಾಗಿ ಸುಮಾರು 1 ಕಿಲೋಮೀಟರ್ ದೂರದ ವರೆಗಿನ ರಸ್ತೆ ಅಭಿವೃದ್ಧಿಯಾಗಿದೆ ಆದರೆ ಇನ್ನೂ ಸುಮಾರು 4-5 ಕಿಲೋಮೀಟರ್ ದೂರದ ರಸ್ತೆ ಅಭಿವೃದ್ಧಿ ಕಾಣದೆ ಸಂಚಾರಕ್ಕೆ ತೀವ್ರ ಸಮಸ್ಯೆಯಾಗುತ್ತಿದೆ ಕೋಲ್ಚಾರು ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರು ತಾಲಿಬಾನಿ ಪದ ಬಳಕೆ ಮಾಡಿರುವುದರಿಂದ ನಮಗೆ ಬೇಸರವಾಗಿದೆ ಇದರಿಂದಾಗಿ ನಮ್ಮ ಮಕ್ಕಳು ಭಯಗೊಂಡು ಶಾಲೆಗೆ ಹೊರಡುತ್ತಿಲ್ಲ ತಾಲಿಬಾನಿ ಪದ ಬಳಕೆ ಮಾಡಿರುವ ಎಸ್ಟಿಎಂಸಿ ಅಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲವೋ ನಮ್ಮ ಮಕ್ಕಳ ಟಿಸಿ ನಮಗೆ ಕೊಡಬೇಕು ಎಂದು ಶಾಲೆಯ ಎಸ್ಟಿಎಂಸಿಗೆ ರಾಜೀನಾಮೆ ನೀಡಿದ ಸದಸ್ಯರು ಮತ್ತು ಪೋಷಕರು ಒತ್ತಾಯ ಮಾಡಿದ್ದಾರೆ ಇಂದು ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಟಿಎಂಸಿ ಸದಸ್ಯ ಅಬ್ದುಲ್ ರಹೂಬ್ ಶಾಲೆಯ ಆವರಣದಲ್ಲಿ ಅದೇ ಶಾಲೆಯ ಮಕ್ಕಳು ಮತ್ತು ಹಿರಿಯ ವಿದ್ಯಾರ್ಥಿಗಳು ಆಟವಾಡುವ ಸಂದರ್ಭದಲ್ಲಿ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಸುದರ್ಶನ ಪಾತಿಕಲ್ಲುರವರು ತಾಲಿಬಾನಿ ಪದ ಬಳಕೆ ಮಾಡಿ ಅಲ್ಲಿ ಆಟವಾಡುವ ಮಕ್ಕಳಿಗೆ ಬೈದಿದ್ದಾರೆ ಸೌಹಾರ್ದತೆಯ ಊರಿನಲ್ಲಿ ಈ ರೀತಿಯ ಪದ ಬಳಕೆ ಮಾಡಿದ್ದು ನಮಗೆ ಬೇಸರ ತರಿಸಿದೆ ಇದರಿಂದಾಗಿ ನಮ್ಮ ಮಕ್ಕಳು ಶಾಲೆಗೆ ಹೋಗಲು ಹಿಂಜರಿಯುತ್ತಿದ್ದಾರೆ ಘಟನೆಯ ಕುರಿತು ಶಿಕ್ಷಣಾಧಿಕಾರಿ ಪೊಲೀಸ್ ಇಲಾಖೆಗಳಿಗೂ ದೂರು ನೀಡಿದರೂ ಕ್ರಮ ಕೈಗೊಳ್ಳುವುದಿಲ್ಲ ಈ ಕುರಿತು ತನಿಖೆ ನಡೆಸಿ ನಮಗೆ ನ್ಯಾಯ ಸಿಗಬೇಕು ಎಂದು ಅವರು ಹೇಳಿದರು ಸುಳ್ಯ ನಗರ ಪಂಚಾಯತ್ ಸದಸ್ಯ ಉಮ್ಮರ್ ಮಾತನಾಡಿ ಶಾಲೆಯ ಅಧ್ಯಕ್ಷರು ಈ ರೀತಿಯ ಪದ ಬಳಕೆ ಮಾಡಿರುವುದು ಸರಿಯಲ್ಲ ಇದರಿಂದ ಕೋಮು ಭಾವನೆ ಕೆರಳಿಸುವ ಸ್ಥಿತಿಯಾಗಿದೆ ಅವರು ತಾಲಿಬಾನಿ ಪದ ಬಳಕೆ ಮಾಡಿರುವುದಕ್ಕೆ ನಮ್ಮಲ್ಲಿ ಅಂದಿನ ಘಟನೆ ನಡೆದ ಆಡಿಯೋ ಇದೆ ಆದ್ದರಿಂದ ಅಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲವೋ ನಮ್ಮ ಮಕ್ಕಳ ಟಿಸಿ ನಮಗೆ ಕೊಡಲಿ ಆದರೆ ನಾವು ಕಾನೂನು ಹೋರಾಟವನ್ನು ನ್ಯಾಯ ಸಿಗುವ ತನಕ ಮುಂದುವರಿಸುತ್ತೇವೆ ಸಂಬಂಧಿಸಿದ ಇಲಾಖೆಗಳ ಎದುರು ಧರಣಿ ಕುಳಿತುಕೊಳ್ಳುತ್ತೇವೆ ಎಂದು ಹೇಳಿದರು ನ್ಯಾಯವಾದಿ ಮೂಸಾ ಕುಂಜಿ ಪೈಂಬೆಚ್ಚಾಲು ಮಾತನಾಡಿ ಕ್ರೀಡೆ ಸೌಹಾರ್ದತೆಯ ಸಂಕೇತ ಅಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಮಕ್ಕಳು ಆಟ ಆಡುತ್ತಾರೆ ಆ ಸಂದರ್ಭದಲ್ಲಿ ಅಧ್ಯಕ್ಷರು ತಾಲಿಬಾನಿ
ಬಂಗಾಳಿ ಪದ ಬಳಕೆ ಮಾಡಿದ್ದಾರೆ, ಇದು ಸರಿಯಲ್ಲ, ನಮಗೆ ನ್ಯಾಯ ಸಿಗಬೇಕು, ಅದಕ್ಕಾಗಿ ಹೋರಾಟ ಎಂದು ಹೇಳಿದರು. ಅಬ್ದುಲ್ ರಹಮಾನ್ ಮಾತನಾಡಿ, ಕೋಲ್ಚಾರು ಶಾಲೆಗೆ ಒಳ್ಳೆಯ ಹೆಸರಿದೆ, ಆ ರೀತಿಯ ಪದ ಬಳಕೆ ಎಲ್ಲರಿಗೂ ಬೇಸರ ಧರಿಸಿದೆ, ಈ ಪದ ಬಳಕೆ ಮಕ್ಕಳ ಮೇಲೂ ಪರಿಣಾಮ ಬೀರಿ ಈಗ ಶಾಲೆಗೆ ಹೋಗುತ್ತಿಲ್ಲ ಎಂದು ಹೇಳಿದರು. ಅಧ್ಯಕ್ಷರಿಗೆ ಶಾಲೆಯ ಆಸ್ತಿ ಪಾಸ್ತಿ ಕಾಪಾಡುವ ಜವಾಬ್ದಾರಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ಹೇಳಿದ್ದಾರೆ. ಹಾಗಿದ್ದರೆ ಶಾಲೆಯ ಸ್ವಾಧೀನದಲ್ಲಿದ್ದ ಸ್ಥಳವನ್ನು ಬೇರೆಯವರಿಗೆ ಹೇಗೆ ಬಿಟ್ಟುಕೊಟ್ಟಿರಿ? ಶಾಲೆಯ ಜಾಗ ಪಂಚಾಯತ್ ಸದಸ್ಯರೊಬ್ಬರ ಸ್ವಾಧೀನದಲ್ಲಿದೆ, ಅದನ್ನು ಶಾಲೆಯ ಸುಪರ್ದಿಗೆ ಯಾಕೆ ವಶಪಡಿಸಿಕೊಂಡಿಲ್ಲ ಎಂದು ಮೊಹಮ್ಮದ್ ಕೋಲ್ಚಾರ್ ಪ್ರಶ್ನಿಸಿದರು. ಎಸ್ಟಿಎಂಸಿ ಸದಸ್ಯೆ ಫೌಜಿಯಾ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಯುವಜನ ಸಂಯುಕ್ತ ಮಂಡಳಿ ಸುಳ್ಯ ಹಾಗೂ ಯುವಜನ ಸೇವಾ ಸಂಸ್ಥೆ ಸುಳ್ಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ 152ನೇ ಗಾಂಧಿ ಜಯಂತಿಯ ಆಚರಣೆ ಮತ್ತು 2021ರ ಗಾಂಧಿ ಸ್ಮೃತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಅಕ್ಟೋಬರ್ 2ರಂದು ಯುವಜನ ಸಂಯುಕ್ತ ಮಂಡಳಿಯ ಸಭಾಭವನದಲ್ಲಿ ನಡೆಯಲಿದೆ ಎಂದು ಯುವಜನ ಸೇವಾ ಸಂಸ್ಥೆ ಅಧ್ಯಕ್ಷ ದೀಪಕ್ ಕುತ್ತಮೊಟ್ಟೆ ತಿಳಿಸಿದ್ದಾರೆ. ಇಂದು ಸುಳ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕಾರ್ಯಕ್ರಮದ ವಿವರ ನೀಡಿದ ಅವರು, ಗಾಂಧಿ ಜಯಂತಿ ಆಚರಣೆಯ ಪ್ರಯುಕ್ತ ಸುಳ್ಯದ ಶಾಸ್ತ್ರಿ ವೃತ್ತದ ಬಳಿಯಿಂದ ಗಾಂಧಿ ನಡಿಗೆ ಆರಂಭಗೊಳ್ಳುವುದು. ಗಾಂಧಿ ನಡಿಗೆಯಲ್ಲಿ ಮಂಡಳಿಯ ಪದಾಧಿಕಾರಿಗಳು, ನಗರದ ಯುವಕ ಯುವತಿ ಮಂಡಲಗಳ ಸದಸ್ಯರುಗಳು ಸುಳ್ಯ ಪಯಸ್ವಿನಿ ಜೆಸಿಯವರ ಬೈಸಿಕಲ್ ಜಾಥಾದಲ್ಲಿ ಭಾಗವಹಿಸಲಿದ್ದಾರೆ. ನಡಿಗೆ ಸಭಾ ಕಾರ್ಯಕ್ರಮ ನಡೆಯುವ ಯುವಜನ ಸಂಯುಕ್ತ ಮಂಡಳಿ ತಲುಪಿದ ನಂತರ ಗಾಯಕಿ ಶ್ರೀಮತಿ ರಮ್ಯಾ ದಿಲೀಪ್ ಬಾಬ್ಲುಬೆಟ್ಟು ಮತ್ತು ತಂಡದವರಿಂದ ಮೀರ್ ಭಜನ್ ನಡೆಯಲಿದೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯುವಜನ ಸೇವಾ ಸಂಸ್ಥೆ ಅಧ್ಯಕ್ಷ ದೀಪಕ್ ಕುತ್ತಮೊಟ್ಟೆ ವಹಿಸಲಿದ್ದಾರೆ. 2021ರ ಗಾಂಧಿ ಸ್ಮೃತಿ ಪ್ರಶಸ್ತಿಯನ್ನು ಹಿರಿಯ ಸಾಮಾಜಿಕ ಧುರೀಣ, ಸುಳ್ಯದ ಹಲವು ಶಾಶ್ವತ ಕೆಲಸ ಕಾರ್ಯಗಳ ಹಿಂದಿನ ದುಡಿಮೆಗಾರ ಎಸ್ಎಂ ಬಾಪು ಸಾಹೇಬರಿಗೆ ನೀಡಲಿದ್ದು, ಮಂಡಳಿಯ ಸ್ಥಾಪಕಾಧ್ಯಕ್ಷರಾದ ಸೀತಾರಾಮರಾಯ್ ಸವಣೂರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಪುತ್ತೂರು ಬಾಲವನ ವಿಶೇಷ ಕರ್ತವ್ಯ ಅಧಿಕಾರಿ ಡಾಕ್ಟರ್ ಸುಂದರ ಕೇನಾಜಿಯವರು ಗಾಂಧಿ ಪ್ರತಿಪಾದನೆಯ ಮೌಲ್ಯಗಳ ಕುರಿತು ಭಾಷಣ ಮಾಡಲಿದ್ದಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಯುವಜನ ಸಂಯುಕ್ತ ಮಂಡಳಿ ಅಧ್ಯಕ್ಷ ದಯಾನಂದ ಕೇರ್ಪಳ, ಗೌರವ ಸಲಹೆಗಾರ ದಿನೇಶ್ ಮಡಪ್ಪಾಡಿ, ಸೇವಾ ಸಂಸ್ಥೆಯ ಕಾರ್ಯದರ್ಶಿ ಆರ್ಕೆ ಮಹಮ್ಮದ್, ಮಂಡಳಿಯ ಕಾರ್ಯದರ್ಶಿ ಸತೀಶ್ ಮುಖಮಲೆ, ಕೋಶಾಧಿಕಾರಿ ವಿಜಯಕುಮಾರ್ ಉಬರಡ್ಕ, ನಿರ್ದೇಶಕಿ ಪ್ರತಿಭಾ ಕಾಯರ ಉಪಸ್ಥಿತರಿದ್ದರು. ಕೃಷಿ ಮಸೂದೆಗಳ ಹಿಂಪಡೆಯಲು ಆಗ್ರಹಿಸಿ ರೈತ ದಲಿತ ಕಾರ್ಮಿಕ ಜನಪರ ಚಳುವಳಿಗಳ ಒಕ್ಕೂಟ ದಕ್ಷಿಣ ಕನ್ನಡ ಇದರ ಆಶ್ರಯದಲ್ಲಿ ಸೆಪ್ಟೆಂಬರ್ 27ರಂದು ಭಾರತ್ ಬಂದ್ ಬೆಂಬಲಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರತಿಭಟನಾ ಸಭೆ ಪಿಸಿ ರೋಡ್ನಲ್ಲಿ ನಡೆಯಲಿದ್ದು, ಸುಳ್ಯದಿಂದಲೂ ರೈತರು ಭಾಗವಹಿಸಲಿದ್ದಾರೆ ಎಂದು ಸುಳ್ಯ ತಾಲೂಕು ರೈತ ಸಂಘದ ಅಧ್ಯಕ್ಷ ಲೋಲಜಾಕ್ಷ ಭೂತಕಲ್ಲು ಹೇಳಿದ್ದಾರೆ. ಇಂದು ಸುಳ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಸರ್ಕಾರ ತಂದಿರುವ ಕೃಷಿ ಮಸೂದೆಗಳ ವಾಪಸಾತಿಗೆ ಹಾಗೂ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಕಾನೂನಾತ್ಮಕಗೊಳಿಸಲು ಆಗ್ರಹಿಸಿ ದೆಹಲಿಯ ಹೊರವಲಯದಲ್ಲಿ ನಡೆಯುತ್ತಿರುವ ನಿರಂತರ ಚಳುವಳಿಯನ್ನು ಬೆಂಬಲಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ನೀಡಿ ಬಂದ್ ಹಾಗೂ ಸಂಯುಕ್ತ ಹೋರಾಟದ ಕರ್ನಾಟಕವನ್ನು ನಾವು ಬೆಂಬಲಿಸುತ್ತೇವೆ. ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ಕಾನೂನಾತ್ಮಕಗೊಳಿಸಲು ನಮ್ಮ ಬೇಡಿಕೆ ಇದೆ. ಕಾರ್ಮಿಕ ಮಸೂದೆಯನ್ನು ಹಿಂಪಡೆಯಬೇಕು. ವಿದ್ಯುತ್ ಸ್ಮಾರ್ಟ್ ಮೀಟರ್ ಅಳವಡಿಕೆ ಸರಿಯಲ್ಲ. ಡಿಸಿ ಮನ್ನಾ ಜಮೀನು ಅರ್ಹ ಫಲಾನುಭವಿಗಳಿಗೆ ಇನ್ನೂ ಕೈ ಸೇರಿಲ್ಲ. ಪೆಟ್ರೋಲ್ ಡೀಸೆಲ್ ಗ್ಯಾಸ್ನ ಬೆಲೆ ಏರಿಕೆಯನ್ನು ನಿರಂತರ ಏರುತ್ತಿದೆ ಎಂದು ಹೇಳಿದರು. ಸುಳ್ಯದಿಂದ ಈಗಾಗಲೇ 75 ಮಂದಿ ರೈತರು ಭಾಗವಹಿಸಲು ಒಪ್ಪಿಕೊಂಡಿದ್ದಾರೆ, ಇನ್ನು ಬರುವವರು ಇದ್ದಾರೆ ಎಂದು ಅವರು ಹೇಳಿದರು. ಗೌರವ ಅಧ್ಯಕ್ಷ ನೂಜಾಲು ಪದ್ಮನಾಭಗೌಡ ಮಾತನಾಡಿ, ರೈತರು 10 ತಿಂಗಳಿನಿಂದ ದೆಹಲಿಯಲ್ಲಿ ಹಕ್ಕಿಗಾಗಿ ಹೋರಾಟ ಮಾಡುತ್ತಿದ್ದಾರೆ, ಆದರೆ ಅವರ ಹೋರಾಟಕ್ಕೆ ಫಲ ಸಿಕ್ಕಿಲ್ಲ. 2020ರಲ್ಲಿ ರೈತರ ಆದಾಯ ದ್ವಿಗುಣ ಮಾಡುತ್ತೇವೆ ಎಂದು ಹೇಳಿರುವ ನರೇಂದ್ರ ಮೋದಿ ಸರ್ಕಾರ ರೈತರ ಆದಾಯಕ್ಕೆ ಕೊಕ್ಕೆ ಹಾಕುತ್ತಿದೆ. ರೈತ ವಿರೋಧಿ ಕಾನೂನು ತಂದು ರೈತರನ್ನು ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳುತ್ತಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಕಾರ್ಯದರ್ಶಿ ಭರತ್, ಪ್ರಮುಖರಾದ ಶಿವರಾಮ ನಾರ್ಕೋಡು, ಸುಳ್ಯಕೋಡಿ ಮಾಧವಗೌಡ, ಮಂಜುನಾಥ ಮಡ್ತಿಲ ಇದ್ದರು. ಸುಳ್ಯ ತಾಲೂಕಿನಲ್ಲಿ ಇಂದು ಆರೋಗ್ಯ ಇಲಾಖೆಯ ವರದಿಯ ಪ್ರಕಾರ ಕೊಲ್ಲಮೊಗ್ರದಲ್ಲಿ 1 ಕೊರೋನಾ ಪಾಸಿಟಿವ್ ದೃಢಪಟ್ಟಿವೆ. ಈಗಿನ ಸಕ್ರಿಯ ಪ್ರಕರಣಗಳ ಸಂಖ್ಯೆ 40. ವಸತಿ ಯೋಜನೆಯ ಆದಾಯ ಮಿತಿಯನ್ನು ಹೆಚ್ಚುಗೊಳಿಸಬೇಕೆಂದು ಮಂಡಕೋಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವಿನುತಾ ಪಾತಿಕಲ್ಲೂರವರು ಇಂದು ವಸತಿ ಸಚಿವ ವಿ ಸೋಮಣ್ಣರವರಿಗೆ ಮನವಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಮೃತ ಗ್ರಾಮ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶ್ರೀಮತಿ ವಿನುತಾ ಪಾತಿಕಲ್ಲೂರವರು ಕಾರ್ಯಕ್ರಮದ ಬಳಿಕ ಸಚಿವರಿಗೆ ಈ ಮನವಿ ಸಲ್ಲಿಸಿದರು. ವಸತಿ ಯೋಜನೆಯ ಆದಾಯ ಮಿತಿಯನ್ನು ರೂಪಾಯಿ 32,000ಕ್ಕೆ ನಿಗದಿ ಮಾಡಲಾಗಿದೆ. ಇದರಿಂದ ಅರ್ಹ ಫಲಾನುಭವಿಗಳಿಗೆ ವಸತಿ ನೀಡಲು ಸಾಧ್ಯವಾಗುತ್ತಿಲ್ಲ. ಈ ಕಾನೂನಿನ ತಿದ್ದುಪಡಿ ತಂದು ವಸತಿ ಯೋಜನೆ ಆದಾಯ ಮಿತಿಯನ್ನು ಹೆಚ್ಚುಗೊಳಿಸಬೇಕು ಎಂದು ಅವರು ಮನವಿಯಲ್ಲಿ ವಿನಂತಿಸಿಕೊಂಡಿದ್ದಾರೆ.
ನಗರ ಪಂಚಾಯತ್ ವ್ಯಾಪ್ತಿಯ ಗುರುಂಪಿನಲ್ಲಿ ಆಲೆಟ್ಟಿ ಸಂಪರ್ಕಿಸುವ ಕಾಂಕ್ರೀಟ್ ರಸ್ತೆಯ ಒಳಭಾಗದಲ್ಲಿ ಕುಡಿಯುವ ನೀರಿನ ಪೈಪ್ ಮುರಿದು ಕಳೆದ 3 ವರ್ಷದಿಂದ ಕುಡಿಯುವ ನೀರು ಪೋಲಾಗುತ್ತಿರುವುದರ ಬಗ್ಗೆ ಎಸ್ಟಿಪಿಐ ಆಕ್ರೋಶ ವ್ಯಕ್ತಪಡಿಸಿದೆ. ಈ ವಿಚಾರವಾಗಿ ಈ ಹಿಂದೆ ಹಲವಾರು ಬಾರಿ ನಗರ ಪಂಚಾಯತ್ ಮುಖ್ಯಾಧಿಕಾರಿಯವರ ಗಮನಕ್ಕೆ ತಂದರೂ ಸಮಸ್ಯೆಗೆ ಯಾವುದೇ ಪರಿಹಾರ ಕಾಣಲು ಸಾಧ್ಯವಾಗಿಲ್ಲ. ಅದಲ್ಲದೆ 3 ತಿಂಗಳ ಹಿಂದೆ ಎಸ್ಟಿಪಿಐ ಕಲ್ಲುಮುಟ್ಲು ವಾರ್ಡ್ ಸಮಿತಿಯು ನಗರ ಪಂಚಾಯತ್ ಮುಖ್ಯಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿದಾಗ 10 ದಿನಗಳ ಒಳಗೆ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ್ದರು. ಆದರೆ ಇದುವರೆಗೆ ಯಾವುದೇ ಅಧಿಕಾರಿಯೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಆದ್ದರಿಂದ ಮುಂದಿನ 10 ದಿನಗಳ ಒಳಗಾಗಿ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸದಿದ್ದಲ್ಲಿ ಅಕ್ಟೋಬರ್ 4 ರಂದು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸುವುದಾಗಿ ಎಸ್ಟಿಪಿಐ ಸುಳ್ಯ ನಗರ ಸಮಿತಿ ಅಧ್ಯಕ್ಷ ಅತಾವುಲ್ಲಾ ಸುಳ್ಯ ನಗರ ಪಂಚಾಯತ್ ಮುಖ್ಯಾಧಿಕಾರಿಗೆ ಮನವಿ ಪತ್ರ ನೀಡಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಟಿಪಿಐ ಸುಳ್ಯ ನಗರ ಸಮಿತಿಯ ಸದಸ್ಯರಾದ ಸಿದ್ದಿಕ್ ಸಿಎ ಉಪಸ್ಥಿತರಿದ್ದರು. ಸುದ್ದಿ ಆಶಯದ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ರಥಕ್ಕೆ ಕಲ್ಮಡ್ಕ ಗ್ರಾಮ ಪಂಚಾಯತ್ನಲ್ಲಿ ಸ್ವಾಗತ ನೀಡಲಾಯಿತು. ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಹಾಜಿರಾ ಗಫೂರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್, ತಾಲೂಕು ಸರ್ವೇಯರ್ ಜಗದೀಶ್, ಪಂಜ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸಂತೋಷ್ ಜಾಕೆ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಗಫೂರ್ ಸಾಹೇಬ್, ಸುದ್ದಿ ಪ್ರತಿನಿಧಿಗಳು, ಪಂಚಾಯತ್ ಸಿಬ್ಬಂದಿಗಳು, ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಮಹಾತ್ಮ ಗಾಂಧೀಜಿಯವರು. ಅವರ ಕ್ವಿಟ್ ಇಂಡಿಯಾ ಚಳವಳಿ ಇರ್ಬೋದು ಅಥವಾ ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಇತರ ಹಲವಾರು ಹೋರಾಟಗಳನ್ನು ಮಾಡಿ, ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದರು. ಅವರ ಏನು ಆದರ್ಶಗಳಿದೆ, ಅವರ ಏನು ವಿಚಾರಗಳಿದೆ, ಅವುಗಳನ್ನು ಮುಂದಿನ ಪೀಳಿಗೆ ಕೂಡ ಅದನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಸುದ್ದಿ ಬಳಗದವರು ಇವತ್ತು ಗಾಂಧೀಜಿಯವರ ಕನಸೇನಿತ್ತು, ಗ್ರಾಮ ರಾಮರಾಜ್ಯ ಆಗಬೇಕು, ಗ್ರಾಮ ಸ್ವರಾಜ್ಯ ಆಗಬೇಕು, ಹಾಗೆ ಗ್ರಾಮದಲ್ಲಿ ಸ್ವಚ್ಛತೆಯಿಂದ ಇರಬೇಕು, ಗ್ರಾಮ ಭ್ರಷ್ಟಾಚಾರ ಮುಕ್ತ ಆಗಬೇಕು, ಈ ಎಲ್ಲ ಈ ಒಂದು ಅವರ ಕನಸೇನಿತ್ತು ಆ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಇವತ್ತು ಸುದ್ದಿ ಬಳಗ ಈ ಒಂದು ವಿಶಿಷ್ಟವಾದಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಅವರ ಜೊತೆ ಕೈಜೋಡಿಸ್ತೇವೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲಯನ್ಸ್ ಕ್ಲಬ್ನ ವತಿಯಿಂದ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಮಹಾತ್ಮ ಗಾಂಧಿ ಇವರ ಜನ್ಮ ದಿನಾಚರಣೆ ಇದನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡುವ ಉದ್ದೇಶದಿಂದ ಒಂದು ಜನಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮ, ಹಾಗೆಯೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ಅಪಾರವಾದದ್ದು. ಅಹಿಂಸಾ ಮಾರ್ಗದಲ್ಲಿ ಅನೇಕ ಸತ್ಯಾಗ್ರಹಗಳನ್ನು ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾ ಪಿತರವರು, ಅವರ ಒಂದು ಹುಟ್ಟು ದಿನಾಚರಣೆಯನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸುದ್ದಿ ಬಳಗದವರು ಮಾಡುವಂಥದ್ದು ಬಹಳ ಅಭಿನಂದನೀಯ. ಹಾಗೆಯೇ ಈ ಮಹಾತ್ಮ ಗಾಂಧೀಜಿಯವರ ಕನಸು ಹಳ್ಳಿಯನ್ನು ಹಳ್ಳಿಯ ಅಭಿವೃದ್ಧಿ ಆಗಬೇಕು, ಹಳ್ಳಿ ಅತ್ಯಂತ ರಾಮರಾಜ್ಯ ಆಗಬೇಕು ಅನ್ನುವಂತಹ ಒಂದು ಕನಸು ಏನಿತ್ತೋ ಅದಕ್ಕೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಸರ್ಕಾರ ಹಾಕ್ತಾ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಮಹಾತ್ಮ ಗಾಂಧೀಜಿಯವರ ಏನು ಅವರ ಸ್ವಾತಂತ್ರ್ಯವನ್ನು ತಂದುಕೊಟ್ಟದಿರ್ಬೋದು, ಅವರ ಜನ್ಮ ದಿನಾಚರಣೆಯ ವಿಚಾರಗಳಿರ್ಬೋದು, ಈ ಎಲ್ಲವನ್ನು ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಅದು ಅದರನ್ನು ಒಂದು ನೆನಪಿಸುವಂಥದ್ದು, ಅದರ ಬಗ್ಗೆ ಒಂದು ಮಹತ್ವವನ್ನು ಕೊಡುವಂಥದ್ದು ಅತ್ಯಂತ ಒಳ್ಳೆಯ ಕೆಲಸ. ಈ ನಿಟ್ಟಿನಲ್ಲಿ ಸುದ್ದಿ ಬಳಗದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸುದ್ದಿ ಆಶಯದ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ರಥಕ್ಕೆ ಮರ್ಕಂಜ ಗ್ರಾಮದ ಮಿತ್ತಡ್ಕ ಶಾಲೆಯಲ್ಲಿ ಸ್ವಾಗತ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು, ಎಸ್ಟಿಎಂಸಿ ಅಧ್ಯಕ್ಷರು, ಸುದ್ದಿ ಪ್ರತಿನಿಧಿ ದಾಮೋದರ ಪಾಟಾಳಿ ಮಿತ್ತಡ್ಕ, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮರ್ಕಂಜ ಪ್ರೌಢಶಾಲೆಯಲ್ಲಿ ಸ್ವಾಗತಿಸುವ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ಕೋಸ್ಟಲ್ ಬ್ರಿಡ್ಜ್ ಪ್ರೊಡಕ್ಷನ್ ಮೂಲಕ ಮುರಳೀಧರ್ ಬೆಳ್ಳಾರೆ ಮತ್ತು ವಿದೇಶದಲ್ಲಿ ಉದ್ಯಮಿಯಾಗಿರುವ ತಾರಾನಾಥರೈ ಉರುಂಬಿ ನಿರ್ಮಾಣದಲ್ಲಿ 2019 ನವೆಂಬರ್ 29 ತೆರೆ ಕಂಡ ಮುಂದಿನ ನಿಲ್ದಾಣ ಚಲನಚಿತ್ರಕ್ಕೆ SIIMA 2019 ಬೆಸ್ಟ್ ಡೆಬ್ಯೂಟೆಂಟ್ ಪ್ರೊಡ್ಯೂಸರ್ ಅವಾರ್ಡ್ ಲಭಿಸಿದೆ. ಕೋಸ್ಟಲ್ ಬ್ರಿಡ್ಜ್ ಪ್ರೊಡಕ್ಷನ್ನ ಚೊಚ್ಚಲ ಚಿತ್ರ ಇದಾಗಿದ್ದು 50 ದಿನಗಳ ಕಾಲ ಯಶಸ್ವಿಯಾಗಿ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಂಡಿರುವುದಲ್ಲದೆ ಪ್ರೈಮ್, ನೆಟ್ಫ್ಲಿಕ್ಸ್ ನಂತಹ ಆನ್ಲೈನ್ ಮನೋರಂಜನಾ ತಾಣಗಳಲ್ಲಿ ಮತ್ತು ಕಲರ್ಸ್ ಟಿವಿಯಲ್ಲಿ ಚಿತ್ರ ವೀಕ್ಷಕರನ್ನು ತಲುಪುತ್ತಿತ್ತು. ಗಾಯಕ ವಿಜಯಪ್ರಕಾಶ್ ಕುಟುಂಬ ಸಮೇತರಾಗಿ ಇಂದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಮಾಡಿ ದೇವರ ದರ್ಶನ ಪಡೆದರು. ನಿನ್ನೆ ಆಗಮಿಸಿದ್ದ ಅವರು ವಸತಿಗೃಹವೊಂದರಲ್ಲಿ ಉಳಿದುಕೊಂಡಿದ್ದು ಇಂದು ಬೆಳಿಗ್ಗೆ ದೇವಸ್ಥಾನದಲ್ಲಿ ಶೇಷ ಸೇವೆ ಪೂರೈಸಿದರು. ಈ ಸಂದರ್ಭದಲ್ಲಿ ಪುತ್ತೂರು ಸಹಾಯಕ ಆಯುಕ್ತ ಯತೀಶ್ ಉಳ್ಳಾಲ್, ದೇವಳದ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಪುಷ್ಪಲತಾ, ಜಯರಾಮ್, ಗೋಪಿನಾಥ್ ನಂಬೀಶ ಮತ್ತಿತರರು ಉಪಸ್ಥಿತರಿದ್ದರು. ಉಡುಪಿಯ ಅದಮಾರು ಮಠ ಪೇಜಾವರ ಮಠದ ನಡುವಿನ ಓಣಿ ರಸ್ತೆಯಲ್ಲಿ ಎರಡು ಕಣ್ಣುಗಳ ದೃಷ್ಟಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಅಸಹಾಯಕ ಸ್ಥಿತಿಯಲ್ಲಿದ್ದ ಅಪರಿಚಿತ ಯುವಕ ಕಂಡುಬಂದಿದ್ದು ಅವರನ್ನು ಸಮಾಜ ಸೇವಕರಾದ ನಿತ್ಯಾನಂದ ಒಳಕಾಡು, ತಾರನಾಥ್ ಮೇಸ್ತಾ ಶಿರೂರು ಅವರುಗಳು ರಕ್ಷಿಸಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲು ಪಡಿಸಿದ ಘಟನೆ ನಿನ್ನೆ ನಡೆದಿದೆ. ಯುವಕನ ದಾಖಲು ಪ್ರಕ್ರಿಯೆ ನಡೆಸುವಾಗ ಇವರು ಕೇನ್ಯ ಗ್ರಾಮದ ರಾಮಣ್ಣಗೌಡರ ಪುತ್ರ ಗಣೇಶ್ ಎಂದು ಗೊತ್ತಾಗಿದೆ. ಸಂಬಂಧಿಕರು ತುರ್ತಾಗಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಯ ನಾಗರಿಕ ಸಹಾಯ ಕೇಂದ್ರವನ್ನು ಸಂಪರ್ಕಿಸಲು ಸಮಾಜ ಸೇವಕರು ವಿನಂತಿಸಿಕೊಂಡಿದ್ದಾರೆ. ಚೆಂಬು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಪ್ರಗತಿಪರ ಕೃಷಿಕ ನಡುಬೆಟ್ಟು ಕೃಷ್ಣಪ್ಪಗೌಡರು ಇಂದು ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ನಿಧನರಾದರು. ಅವರಿಗೆ  67 ವರ್ಷ ವಯಸ್ಸಾಗಿತ್ತು. ಕೆಲ ಸಮಯದಿಂದ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಇವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ನಿನ್ನೆ ಅವರಿಗೆ ಮಂಗಳೂರಿನಲ್ಲಿ ಹೃದಯದ ಶಸ್ತ್ರಚಿಕಿತ್ಸೆ ನಡೆದಿತ್ತು. ಇಂದು ಮಧ್ಯಾಹ್ನ ಅವರಿಗೆ ಲೋ ಬಿಪಿಗೊಳಗಾಗಿ ಹೃದಯಾಘಾತವಾಯಿತೆಂದು ತಿಳಿದುಬಂದಿದೆ. ಪರೋಪಕಾರಿಯಾಗಿದ್ದ ಅವರು ಊರಿನಲ್ಲಿ ಎಲ್ಲರಿಗೂ ಬೇಕಾದವರಾಗಿದ್ದರು. ಕಷ್ಟ ಹೇಳಿ ಬಂದವರಿಗೆ ಸಹಾಯ ಮಾಡುತ್ತಿದ್ದರು. ಊರಿನ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಮೃತರು ಪತ್ನಿ ಭಾರತಿ, ಪುತ್ರಿ ಕೃತಿ ಸವಿನ್, ಪುತ್ರ ಕೃತಿನ್, ಸೊಸೆ, ಮೊಮ್ಮಕ್ಕಳು, ಕುಟುಂಬಸ್ಥರನ್ನು ಹಾಗೂ ಬಂಧುಗಳನ್ನು ಅಗಲಿದ್ದಾರೆ. ಕಲ್ಮಕ್ಕಾರು ಗ್ರಾಮದ ಕೆಮಾಟಿ ಸೋಮಣ್ಣಗೌಡರು ಇಂದು ಬೆಳಿಗ್ಗೆ ನಿಧನರಾದರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ಸುಳ್ಯ ಕಸಬಾ ಕಾಯರ್ತೋಡಿ ಪುರುಷೋತ್ತಮ ನಾಯ್ಕರ ಪತ್ನಿ ಹೇಮಾವತಿಯವರು ಕಿಡ್ನಿ ವೈಫಲ್ಯದಿಂದ ನಿಧನರಾದರು. ಇವರಿಗೆ 45 ವರ್ಷ ವಯಸ್ಸಾಗಿತ್ತು. ಇದು ಇಂದಿನ ನ್ಯೂಸ್ ಬುಲೆಟಿನ್. ನಿರಂತರ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸುದ್ದಿ ನ್ಯೂಸ್ ವೆಬ್ಸೈಟ್.